ತಾವುಗಳು ಹೇಳ್ತಾ ಇದ್ದೀರಿ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದಲ್ಲಿರ್ತಕ್ಕಂತ ಮತ್ತು ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ದಿಲ್ಲಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ ಸುದ್ದಿ ನಿಮ್ಮಿಂದ ಗೊತ್ತಾಯ್ತು. ಹಾಗಾಗಿ ಒಂಥರ ಖುಷಿ ಆಗ್ತದೆ, ಯಾಕಂದ್ರೆ ಯಾವ ಮನೆಯಲ್ಲಿ ಇದ್ಕೊಂಡು ಆ ಮನೆ ಸಂಸ್ಕೃತಿ ಏನಿತ್ತು, ಹೊರಗಡೆ ಹೋದ್ಮೇಲೆ ಏನ್ ತೊಂದರೆಗಳಾಗ್ತವೆ ಅನ್ನೋದು ಹೊರಗಡೆ ಹೋದ್ಮೇಲೆ ಗೊತ್ತಾಗ್ತದೆ. ಹಾಗಾಗಿ ಮತ್ತೆ ಮರಳಿ ಅವರು ನಮ್ಮ ಮನೆಗೆ ಪ್ರವೇಶ ಮಾಡಿರೋದು ತುಂಬಾ ಖುಷಿ ಕೊಡುವಂತದ್ದು. ಹೈಕಮಾಂಡ್ಗೂ ಕೂಡ ಭೇಟಿಯಾಗಿ ಪ್ರವೇಶ ಮಾಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ತಂದಿದೆ. ಎಂ ಪಿ ಇಲೆಕ್ಷನ್ ಅಲ್ಲೂ ಕೂಡ ಇದರ ಪರಿಣಾಮ ತುಂಬಾ ಒಳ್ಳೇದಾಗ್ತದೆ. ಅದನ್ನ ಕಾದು ನೋಡ್ಬೇಕು. ಒಬ್ಬರಂತೂ ಹಿರಿಯರ ಮನೆ ಹೊರಗಡೆ ಹೋಗಿ ಒಳಗಡೆ ಬಂದಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಕಾದು ನೋಡೋಣ, ಅದೇ ಕಾದು ನೋಡೋಣ ಅಂತ ಹೇಳಿ ಈಗ ನಾವು ನೋಡ್ತಾ ಹೋಗ್ಬೇಕು. ನಾನು ಹೇಳೋದ್ರು ತಪ್ಪಂತದ್ದು, ಯಾಕಂದ್ರೆ ಕಾಲ ನೋಡ್ತಾ ಹೋಗ್ಬೇಕು. ನೋಡ್ತಾ ಹೋದಂಗೆ ನಮ್ಗೆ ಗೊತ್ತಾಗ್ತದೆ ಯಾರ್ಯಾರು ಬಹಳಷ್ಟು ಜನ ಬರೋರಿದ್ದಾರೆ,